ಪ್ರತಿ ಚುನಾವಣೆಯಲ್ಲೂ ಕೂಡ ಜಾತಿವಾರು ಲೆಕ್ಕಾಚಾರ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ಹೇಗಿದೆ ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ಇಲ್ಲಿ ಯಾವ ಸಮುದಾಯದವರು ಇದ್ದಾರೆ? ಅನ್ಯ ಭಾಷಿಗರೇ ಹೆಚ್ಚಾಗಿರುವಂತಹ ಲೋಕಸಭಾ ಕ್ಷೇತ್ರ ಇದು. ಮುಸ್ಲಿಮರು 6 ಲಕ್ಷ ಇದ್ದಾರೆ, ಕ್ರೈಸ್ತರು 5 ಲಕ್ಷ ಇದ್ದಾರೆ, ಅಹಿಂದ ಮತಗಳು ಕೂಡ 6 ಲಕ್ಷ ಇವೆ. ಹಾಗೆಯೇ ಮಹಿಳಾ ಮತದಾರರು ಇಲ್ಲಿ 10,58,000 ಇದ್ದಾರೆ, ಪುರುಷ ಮತದಾರರು 11,50,000 ಮಂದಿ ಇದ್ದಾರೆ. ಒಟ್ಟಾರೆ ಲೆಕ್ಕಾಚಾರ ಹೀಗಿದೆ. ಜಾತಿವಾರು ಲೆಕ್ಕಾಚಾರವನ್ನು ಗಮನಿಸ್ತಾ ಇದ್ರಿ, ಯಾವ ರೀತಿಯಾಗಿ ಮತದಾನ ನಡೆಯುತ್ತೆ, ಯಾವ ಪಕ್ಷದ ಮೇಲೆ ಇವರ ಮತ ಹೋಗುತ್ತೆ ಅಂತ ಹೇಳಿದ್ರೆ, ಯಾವ ಪಕ್ಷಕ್ಕೆ ಮತವನ್ನು ಚಲಾಯಿಸ್ತಾರೆ ಅಂತ ಹೇಳೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ. ರಚಪ್ಪ ಸರ್, ಇಲ್ಲಿ ಜಾತಿ ಲೆಕ್ಕಾಚಾರ ಎಷ್ಟು ಇಂಪಾರ್ಟೆಂಟ್ ಆಗಬಹುದು ವೆರಿ ಕ್ವಿಕ್ ಆಗಿ ಹೇಳ್ತಾ ಹೋಗೋದಾದ್ರೆ? ಸಂಪತ್, ಈ ಬಾರಿ ಜಾತಿ ಲೆಕ್ಕಾಚಾರ ಪ್ರಮುಖವಾಗಿ ಪಾತ್ರವನ್ನು ವಹಿಸುವಂತ ಸಾಧ್ಯತೆ ಇದೆ. ಇದರಲ್ಲಿ 2 ವಿಷಯ ಉಲ್ಲೇಖ ಮಾಡಬೇಕಾಗತ್ತೆ. ಒಂದು, ಇದರಲ್ಲಿ ಜಾತಿನಲ್ಲಿ ನೀವು ಮಹಿಳೆಯರನ್ನ ಪ್ರತ್ಯೇಕವಾಗಿ ನೋಡಬೇಕಾಗತ್ತೆ. ಈ ಬಾರಿಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಮೊದಲ ಫಲಾನುಭವಿಗಳು ಅಲ್ಪ ಮಹಿಳೆಯರು. ಏನು ಗೃಹ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಸ್ಕೀಮ್ ಇರ್ಬೋದು, ಈ ಎಲ್ಲ ಸ್ಕೀಮ್ಗಳು ಸಹ ಅತಿ ಹೆಚ್ಚಾಗಿ ಮಹಿಳೆಯರ ತಲುಪಿದೆ. ಮತ್ತು ಅಲ್ಪಸಂಖ್ಯಾತ ಸಮುದಾಯ ಮತ್ತು ಕ್ರಿಸ್ತ ಸಮುದಾಯ ಇರ್ಬೋದು, ಮತ್ತು ಗೊಲ್ಲರು ದಲಿತರು ಈ ಒಂದು ಸಮುದಾಯಗಳು ಹೆಚ್ಚಿರೋ ಕಾರಣಕ್ಕೋಸ್ಕರ ಅವ್ರಿಗೆ ಈ ಒಂದು ಸೌಲಭ್ಯ ಸಿಕ್ಕಿದೆ. ಈಗ ಚುನಾವಣೆ ಕ್ಯಾಂಪೇನ್ ಅನ್ನು ಆರಂಭ ಮಾಡುವಂತ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಪಕ್ಷದ ಕಚೇರಿಯಲ್ಲಿ ಒಂದು ಸಭೆ ಸೇರಿ ಒಂದು ಕ್ಯಾಂಪೇನ್ ಮಾಡುವಂತ ಸಂದರ್ಭದಲ್ಲಿ ಇದನ್ನ ನೇರವಾಗಿ ಹೇಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಗ್ಯಾರಂಟಿ ಸ್ಕೀಮ್ನ ಕಾರ್ಯಕರ್ತರು ಯಾರಿದ್ದಾರೆ, ಗ್ಯಾರಂಟಿ ಸ್ಕೀಮ್ನ ವಿಧಾನಸಭಾ ಕ್ಷೇತ್ರ ಅವರು ಅಧ್ಯಕ್ಷ ನೇಮಕಾತಿ ಮಾಡಿದ್ದಾರೆ. ಅವರು ಪ್ರತಿ ಮನೆ ಮನೆಗಳಿಗೆ ಹೋಗಿ ನೀವು ನಮ್ಮ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ನಿಮ್ಗೆ ಸಿಕ್ಕಿದೆಯಾ, ಹಾಗಿದ್ರೆ ನಮ್ಮ ಸರ್ಕಾರವನ್ನು ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸಿ ಅಂತ ಮನವಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಲ್ಪಸಂಖ್ಯೆ ಈ ಒಂದು ಸಮುದಾಯದಲ್ಲಿರುವಂತಹ ಬಹುತೇಕ ಮಹಿಳೆಯರು ಒಂದು ವೇಳೆ ಕಾಂಗ್ರೆಸ್ ಅನ್ನು ಬೆಂಬಲಿಸಿದ್ದಲ್ಲಿ ಕಾಂಗ್ರೆಸ್ ಗೆಲುವು ಸುಲಭ ಆಗುತ್ತೆ. ಎರಡನೇದಾಗಿ, ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ ಬೆಂಬಲಿಸಿದ್ರು ಸಹ ಇಲ್ಲೂ ಸಹ ರಾಜಕೀಯವಾಗಿ ಲಾಭ ಆಗ್ಬೋದು. ಇವೆರಡೂ ಹೊರತುಪಡಿಸಿ ಕಾಂಗ್ರೆಸ್ ಅನ್ನ ಈ ಬಾರಿಯ ಏನು ಸ್ಥಳೀಯ ಚುನಾವಣೆ ಅಥವಾ ಏನು ಲೋಕಸಭಾ ಚುನಾವಣೆಗೂ ವಿಧಾನಸಭಾ ಚುನಾವಣೆಗೂ ವೋಟಿಂಗ್ ಪ್ಯಾಟರ್ನ್ ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಸಹ ಎಲ್ಲ ಸಂದರ್ಭದಲ್ಲಿ ಮುಸ್ಲಿಂ ಆಗಿದ್ರು ಸಹ ಕ್ರಿಶ್ಚಿಯನ್ ಆಗಿದ್ರು ಸಹ ಕೇಂದ್ರವನ್ನ ಗಮನದಲ್ಲಿಟ್ಕೊಂಡು ಅಥವಾ ಕೇಂದ್ರದ ಸರ್ಕಾರದಲ್ಲಿ ಯಾರು ಉತ್ತಮ ಕೆಲಸವನ್ನು ಮಾಡ್ತಾರೆ ಅವ್ರನ್ನ ಗಮನದಲ್ಲಿಟ್ಕೊಂಡು ಮತವನ್ನು ಚಲಾವಣೆ ಮಾಡ್ತಾರೆ. ಹೀಗಾಗಿ ರಾಜ್ಯದಲ್ಲಿ ಈ ಹಿಂದೆ ನಡೆದಂತ ಹಲವಾರು ಚುನಾವಣೆಗಳಲ್ಲೂ ಸಹ ಇದೇ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ. ವಿಶೇಷವಾಗಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದೆ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕೇಂದ್ರದಲ್ಲಿ ಬಿಜೆಪಿ ಬಂದ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಈ ರೀತಿ ತದ್ವಿರ ರಾಜಕೀಯ ವೈರುಧ್ಯಗಳನ್ನ ಕರ್ನಾಟಕ ಕಂಡಿದೆ. ಹೀಗಾಗಿ ಈ ಬಾರಿ ಬೆಂಗಳೂರು ಕೇಂದ್ರದಲ್ಲಿ ಈ ಒಂದು ಚುನಾವಣೆ ಟ್ರೆಂಡ್ ಅನ್ನು ನೋಡಿದಲ್ಲಿ ಸದ್ಯದಲ್ಲಿ 50-50 ತರ ಇದೆ. ಕಾಂಗ್ರೆಸ್ನವ್ರನ್ನ ಅವರ ಗ್ಯಾರಂಟಿ ಸ್ಕೀಮ್ಗಳು ಜನರಿಗೆ ನಿಜವಕ್ಕೂ ತಲುಪಿದ್ರೆ, ಜನರು ಕಾಂಗ್ರೆಸ್ ಬಗ್ಗೆ ನಂಬಿಕೆ ಮತ್ತು ವಿಶ್ವಾಸ ಇಟ್ಟಿದ್ದಲ್ಲಿ ಅದು ಮನ್ಸೂರ್ ಅಲಿ ಖಾನ್ಗೆ ಪ್ಲಸ್ ಆಗುತ್ತೆ. ಅಥವಾ ಗ್ಯಾರಂಟಿ ಸ್ಕೀಮ್ ನ ಹೊರತುಪಡಿಸಿ ಕೇಂದ್ರದತ್ತ ಮುಖ ಮಾಡಿದ್ದಲ್ಲಿ ಅದು ಬಿಜೆಪಿ ಅಭ್ಯರ್ಥಿಗೆ ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ನೆಕ್ ಟು ನೆಕ್ ಫೈಟ್ ಈ ಬಾರಿನೂ ಸಹ ಈ ಒಂದು ಕ್ಷೇತ್ರದಲ್ಲಿ ಎಕ್ಸ್ಪೆಕ್ಟೆಡ್. ಪುರಾಣಿಕ್ ಸರ್, ಇನ್ನೊಂದ್ ಕಡೆಯಲ್ಲಿ ಈ ಜಾತಿವಾರು ಲೆಕ್ಕಾಚಾರ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಕ್ವಿಕ್ ರಿಯಾಕ್ಷನ್ ಸರ್. ಜಾತಿ ಅನ್ನೋದಕ್ಕಿಂತ ಒಂದು ಹಿಂದೂ ವರ್ಸಸ್ ನಾನ್ ಹಿಂದೂಸ್ ಅಂತಕ್ಕಂತ ದೃಷ್ಟಿಯಲ್ಲಿ ಬಹುಶಃ ಅದು ಅತ್ಯಂತ ಚುನಾವಣೆ ಹತ್ರ ಬಂದಂಗೆಲ್ಲ ಕ್ರೋಢೀಕರಣ ಆಗುತ್ತೆ. ಅಥವಾ ಜನಗಳು ಒಂದ್ ರೀತಿಯಲ್ಲಿ ಮೊದಲಿಂದ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ, ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಳ್ಳೆ ಸರ್ಕಾರ ಇದೆ, ಅವರು ಬೇಕಾದಂತ ಎಲ್ಲ ಸೌಕರ್ಯಗಳನ್ನ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಶಿಯಲ್ ಇದನ್ನ ಕೊಡ್ತಾರೆ ಅಂತಕ್ಕಂತ. ಆದ್ರೆ ಪಿ ಸಿ ಮೋಹನ್ ರವರ ವ್ಯಕ್ತಿತ್ವವನ್ನು ನೋಡಿದ್ರೆ ಶಾಶ್ವತವಾಗಿ ಉಳಿಯುವ ಕೆಲಸಗಳನ್ನ ಅವ್ರು ಮಾಡ್ಬೇಕು. ಈಗ 2-3 ಕೆರೆಗಳಲ್ಲಿ ಅವರು ಅಭಿವೃದ್ಧಿ ಮಾಡೋದ್ರಲ್ಲಿ ಬಹಳ ಮುತುವರ್ಜಿ ವಹಿಸಿದ್ದಾರೆ, ಎನ್ಜಿಒಗಳಂತೆ ಚೆನ್ನಾಗಿದ್ದಾರೆ. ಈ ಒಂದು ರೀತಿಯ ಒಂದು ದೃಷ್ಟಿಯಲ್ಲಿ ಅವರು ಕೇಂದ್ರದಿಂದ ಮನವೊಲಿಸಿ ಮೇಕೆದಾಟು ಅಥವಾ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನು ಅನುದಾನದ ಕೊರತೆ ಇದೆ, ವಿಶೇಷ ಅನುದಾನ ಇದು ಬರ ಪರಿಹಾರ ಮುಂತಾದ ಸನ್ನಿವೇಶಗಳಿಗೆ ಭೀಕರ ಸನ್ನಿವೇಶಗಳಿಗೆ ಅನುಕೂಲವನ್ನ ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಅದಕ್ಕೆ ತಕ್ಕಂತೆ ಅವರು ನಡ್ಕೊಳ್ತಾರೆ ಅಂತಕ್ಕಂಥ ವ್ಯಕ್ತಿತ್ವ ಅವ್ರಿಗಿರೋದ್ರಿಂದ ಬಹುಶಃ ಒಂದು ರೀತಿಯಲ್ಲಿ ಅವ್ರಿಗೆ ಎಡಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸರಿ ಇಲ್ಲ, ಬರೀ ಕಾಂಗ್ರೆಸ್ ಅವರ ಆಶ್ವಾಸನೆ ಮೇಲೆ ಮಹಿಳೆಯರು ವೋಟ್ ಮಾಡ್ತಾರೆ ಅಂತಕ್ಕಂಥದ್ದು ಬಹುಶಃ ಒಂದ್ ರೀತಿಯಲ್ಲಿ ನಾವು ಇದನ್ನ ಎಕ್ಸಾಜರೇಟ್ ಮಾಡ್ಬೇಕಾಗುತ್ತೆ ಅಥವಾ ನಾವು ಅನ್ರಿಯಲಿಸ್ಟಿಕ್ ಆಗಿ ಅನಲೈಸ್ ಮಾಡಬೇಕು. ಆ ದೃಷ್ಟಿಯಿಂದ ವಾಸ್ತವತೆಯ ದೃಷ್ಟಿಯಿಂದ ನೋಡೋದಾದ್ರೆ ಕೇಂದ್ರದ ಒಂದು ಸಹಕಾರವನ್ನು ಪಡೆಯಲಿಕ್ಕೆ
ಕೇಂದ್ರಕ್ಕೆ ಅನುಕೂಲವಾಗ್ತಕ್ಕಂತ ಒಬ್ಬ ಅಭ್ಯರ್ಥಿಯನ್ನ ನಾವು ಆರಿಸಿದ್ರೆ ನಮ್ಗೆ ಅದು ಸುಲಲಿತವಾಗಿ ನಮ್ಗೆ ರಾಜ್ಯಕ್ಕೆ ಏನೇನು ಅನುಕೂಲಗಳು ಬೇಕಾದ ಮಾಡ್ತಾರೆ. ಆಮೇಲೆ ಆ ಮಾಡುವ ಶಕ್ತಿ ನರಸಿಂಹನ್ ರಲ್ಲಿ ಇದೆ. ಆ ದೃಷ್ಟಿಯಿಂದ ಶಾಶ್ವತವಾದ ಕೆಲಸಗಳನ್ನು ಮಾಡ್ತಕ್ಕಂತ ಒಂದು ವ್ಯಕ್ತಿತ್ವವನ್ನ ಅವರು ತಮ್ಮ ಪ್ರಚಾರದಲ್ಲಿ ಬೆಳೆಸಿದ್ರೆ ಇನ್ನು ಉಳಿದ 25 ದಿವಸದಲ್ಲಿ ಬಹುಶಃ ಅವರು ವಿನ್ನಿಂಗ್ ಏಜ್ ಅನ್ನ ಪಡಿಬಹುದು. ಇಲ್ಲದ್ರೆ ಕಾಂಗ್ರೆಸ್ ರಾಜ್ಯದಾಗ ಇದು ನಮಗೆ ಅವ್ರು ಕೊಟ್ಟಿರ್ತಕ್ಕಂತ ಏನ್ ಭರವಸೆಗಳಿದೆ ಅಥವಾ ಅನುದಾನ ಅಥವಾ ಮಹಿಳೆಯರಿಗೆ ಬೇಕಾದ ಅನುಕೂಲಗಳು ಅದ್ರ ಮೇಲೆ ಓಟ್ ಬಟ್ ಅದರಿಂದಲೇ ಓಟ್ ಆಗುತ್ತೆ ಅಂತ ಲೋಕಸಭೆಯಲ್ಲಿ ಹೇಳಕ್ಕಾಗಲ್ಲ. ಲೋಕಸಭೆ ಐ ಮೀನ್ ಹ್ಯಾಸ್ ಗಾಟ್ ಡಿಫರೆಂಟ್ ಡೈಮೆನ್ಷನ್. ಅದು ರಾಷ್ಟ್ರೀಯ ಚುನಾವಣೆ. ಆ ರಾಷ್ಟ್ರೀಯ ಚುನಾವಣೆಯಲ್ಲಿ ಪ್ರಬುದ್ಧರಾದ ಬೆಂಗಳೂರು ಸೆಂಟ್ರಲ್ ನ ಮತದಾರರು ಯಾವ ರೀತಿ ತಮ್ಮ ಆಯ್ಕೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನ ಬಹುಶಃ ಜನರಿಗೆ ಬಿಡಬೇಕು. ಜನರಿಗೆ ಗೊತ್ತಾಗುತ್ತೆ ಯಾರಿಂದ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಪಿ ಸಿ ಮೋಹನ್ ಅವರಿಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ ಅಂತಕ್ಕಂಥದ್ದು ನನ್ನ ಒಂದು ಅಸೆಸ್ಮೆಂಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.